ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇರಲ್ಲ. ನಮ್ಮ ತಂದೆ ತಾಯಿ ಬಡವರು, ಮತ್ತೆ ಸಾಹುಕಾರರು ಸಾಲುಗಾರರು. ಮನೆಯಲ್ಲಿ ಒಂದ್ ಬೆಳಗಾಸು ಇರ್ಲಿಲ್ಲ. ಅಪ್ಪ ಅಮ್ಮ ನಮ್ಮಿಬ್ರನ್ನು ಸಾಕೋದಕ್ಕೆ ಮತ್ತೆ ನಮಗ್ ಮದ್ವೆ ಮಾಡ್ಸಕ್ಕೆ, ಅದಕ್ಕೆ ಅವರು ಸಾಹುಕಾರರ ಹೆಂಡತಿ ಹತ್ರ ನಮ್ಮನ್ನ ಕೆಲ್ಸಕ್ಕಿಟ್ಕೊಳ್ಳಕ್ಕೆ ಬೇಡ್ಕೊಂಡ್ರು. ಆದ್ರೆ ನಾವು ಅಸಹಾಯಕರು, ಯಾಕೆಂದ್ರೆ ಎಲ್ಲಿವರೆಗೂ ನಮ್ಮ ಮದ್ವೆಗೆ ಹಣದ ವ್ಯವಸ್ಥೆ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಇಲ್ಲೇ ಇರ್ಬೇಕು. ನೋಡಿ, ನನ್ ತಂಗಿ ಕೈಯಲ್ಲಿ ಎಷ್ಟು ಬೊಬ್ಬೆಗಳು ಬಂದಿದೆ. ಇಷ್ಟೊಂದು ಕಠೋರವಾಗಿ ಕೆಲ್ಸನ ಹೇಗ್ ಯಾರಾದ್ರೂ ಮಾಡಿಸೋಕ್ ಸಾಧ್ಯ? ಮತ್ತೆ ದೊಡ್ಡ ತಪ್ಪು ಅಲ್ಲ, ಮದ್ವೆಗೆ ಅಷ್ಟೊಂದು ಹಣದ ಅಗತ್ಯ ಏನಿದೆ? ಮಂದಿರಕ್ಕೆ ಹೋಗಿ ಸಪ್ತಪದಿ ತುಳಿದು ವರ್ಮಾಲೆ ಬದಲಾಯಿಸ್ಕೊಂಡು ಕೂಡ ಮದ್ವೆ ಮಾಡ್ಕೋಬಹುದಲ್ವಾ? ಈ ಹಳ್ಳಿಲಿ ವರದಕ್ಷಿಣೆ ತಗೊಳ್ದೆ ಮದ್ವೆ ಮಾಡ್ಕೊಳ್ಳಲ್ಲ. ಮತ್ತೆ ಅಪ್ಪ ಅಮ್ಮ ಗಂಡೇನೂ ಗೊತ್ ಮಾಡಿದ್ದಾರೆ, ಆದ್ರೆ ವರದಕ್ಷಿಣೆಗೋಸ್ಕರ ಎಲ್ಲಾ ಹಣನು ನಾವೇ ಹೊಂದಿಸ್ಬೇಕು. ದುಃಖದ ವಿಷಯ ಏನಂದ್ರೆ, ಅಕ್ಕಂಗೆ ಈ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಅವಳು ಬೇರೆ ಯಾರನ್ನೋ ಪ್ರೀತಿಸ್ತಾಳೆ. ಏನಿದು ಸತ್ಯಾನ ಗೌರಿ? ಆದ್ರೆ ಪ್ರೀತಿಯಿಂದ ಏನಾಗತ್ತೆ? ಇಲ್ಲಿ ಒಬ್ಬ ಬಡ ಹುಡುಗಿಯ ಪ್ರೀತಿಗೆ ಈ ಸಮಾಜದಲ್ಲಿ ಯಾರು ಬೆಲೆನೆ ಕೊಡೋದಿಲ್ಲ. ಮತ್ತೆ ನಾನೇನಾದ್ರೂ ಪ್ರೀತಿಸಿ ಮದ್ವೆ ಆದ್ರೆ ಆಗ ನನ್ಗೂ ನಮ್ಮ ಊರವರು ನಿನ್ಗೆ ಬಹಿಷ್ಕಾರ ಹಾಕ್ದಾಗೆ ನನಗೂ ಹಾಕ್ಬಿಡ್ತಾರೆ. ನಮಗೆ ನಿನ್ನ ಗಂಡ ಯಾರು ಅಂತ ಗೊತ್ತಾಗೋವರೆಗೂ ನಿನಗೆ ಕರವೀರಪುರದಲ್ಲಿ ಆಶ್ರಯ ಸಿಗುತ್ತೋ ಇಲ್ವೋ ಅಂತ ನಿರ್ಧಾರ ಆಗಲ್ಲ. ಆದ್ರೆ ಇವತ್ ಬೆಳಿಗ್ಗೆ ಸಾಹುಕಾರನ ಹೆಂಡತಿ ಹೇಳ್ತಿದ್ರು ನೀವೊಬ್ರು ಲಜ್ಜೆಗೆಟ್ಟ ಹೆಂಗ್ಸು ಅಂತ, ಮತ್ತೆ ನಿಮ್ ಜೊತೆ ಯಾರು ಮಾತಾಡ್ಬಾರ್ದು ಅಂತ. ಆದ್ರೆ ನೀವ್ ತುಂಬಾ ಧೈರ್ಯವಂತೆ ಮತ್ತೆ ಸಾಹಸಿ ಕೂಡ. ಎಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳಿದ್ರಿ ನೀವು ಯಾರನ್ನೋ ತುಂಬಾ ಪ್ರೀತಿಸ್ತಿದ್ದೀನಿ ಅಂತ, ಮತ್ತೆ ಅವ್ರ ಜೊತೆನೆ ನಿಮ್ ಮದ್ವೆ ಆಗಿದೆ ಅಂತಾನು. ನನ್ಗೆ ಮದ್ವೆ ಏನೂ ಆಗಿದೆ, ಆದ್ರೆ ನನ್ ಗಂಡ ನನ್ನ ಜೊತೆ ಇಲ್ಲ. ಆದ್ರೆ ನನಗೆ ಅಷ್ಟೊಂದ್ ಧೈರ್ಯ ಇಲ್ಲ ಭಾರ್ಗವಿ ಅಕ್ಕ. ನಿಮ್ ಜೊತೆ ಕೆಟ್ಟದಾಗ್ ನಡ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಆ ಮನೆಯಿಂದ ಬಂದಾಗ್ಲಿಂದ ಅಕ್ಕ ಏನೂ ತಿಂದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಯಾಕಂದ್ರೆ ಅವಳಿಗೆ ನಿಮ್ ಜೊತೆ ತಪ್ಪಾಗಿ ನಡ್ಕೊಂಡೆ ಅಂತ ಬೇಜಾರಿತ್ತು. ಇಲ್ನೋಡಿ, ನನಗೇನೋ ತುಂಬಾ ಹಸಿವಾಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಭೋಜನ ಸ್ವೀಕರಿಸೋಣ. ಒಂದ್ ಮಾತ್ ಹೇಳ, ಇವತ್ ನಾನು ಹಳ್ಳಿಲಿ ಉಮಾನ ಹುಡುಕ್ತಾ ಇರುವಾಗ ನನಗೇನ್ ಗೊತ್ತಾಯ್ತು ಅಂದ್ರೆ, ಈ ಹಳ್ಳಿ ಜನರಲ್ಲಿ ಎಷ್ಟೊಂದ್ ದುರಾಸೆ ಇದೆ, ಎಷ್ಟು ಸ್ವಾರ್ಥಿಗಳು ಇವರೆಲ್ಲ. ಇಂಥವ್ರ ಮಧ್ಯೆ ನಿಮ್ಮಂಥ ಪವಿತ್ರ ಮನಸ್ಸಿನ ಹುಡುಗಿರಿರೋದು ನನಗ್ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಅದ್ ಹೇಗೆ ಇಷ್ಟೊಂದ್ ಕಷ್ಟಪಟ್ಟು ನೀವು ನನಗ್ ಸಹಾಯ ಮಾಡಿದ್ರಿ, ಈ ಹಳ್ಳಿಯವರೆಲ್ಲ ಸೇರಿ ನಿಮ್ಮಿಬ್ರಿಗೂ ಇದಕ್ಕೆ ಶಿಕ್ಷೆ ಕೊಡಬಹುದು ಅಂತ ಗೊತ್ತಿದ್ರು, ಆದ್ರೂ ನೀವಿಬ್ರು ನನಗ್ ಸಹಾಯ ಮಾಡಿದ್ರಿ. ಯಾಕೆ ಹೀಗ್ ಮಾಡಿದ್ರಿ ನೀವು? ಅವತ್ತು ಹಳ್ಳಿ ಸಭೆಯಲ್ಲಿ ನಾನ್ ನಿಮ್ಮನ್ನ ನೋಡಿದಾಗ ನೀವು ಎಷ್ಟು ಧೈರ್ಯವಾಗಿ ನಿಮ್ ಪ್ರೀತಿನ ಎಲ್ರ ಮುಂದೆ ಒಪ್ಕೊಂಡ್ರಿ. ನನಗ್ ಅರ್ಥ ಆಗದೆ ಇರೋದೇನು ಅಂದ್ರೆ ನಿಮ್ಮ ಸಮಸ್ಯೆ ಏನು, ಯಾಕೆಂದ್ರೆ ಮದ್ವೆನೂ ಅಪವಿತ್ರ ಅಲ್ಲ, ಪ್ರೀತಿನೂ ಅಲ್ಲ, ಮತ್ತೆ ಸಮಸ್ಯೆ ಏನಿದೆ? ನನಗ್ ನಿಮ್ ಧ್ವನಿಲಿ ಒಂದ್ ನೋವು ಕಾಣಿಸ್ತು,
ಅದು ನಿಜವಾದ ಪ್ರೇಮಿಗೆ ಆಗೆ ಆಗುತ್ತೆ. ಮತ್ ನನಗನ್ನಿಸ್ತು ನಮ್ಮಿಬ್ಬರ ಮಧ್ಯೆ ಈ ನೋವಿನ ಸಂಬಂಧ ಇದೆ ಅಂತ. ಈ ನೋವಿಗಾದ್ರೂ ಸರಿ ನಾವು ಸ್ನೇಹಿತರಾಗಬಹುದಲ್ವಾ? ಮತ್ತೆ ಸ್ನೇಹಿತರು ಸಹಾಯ ಮಾಡ್ಲೇಬೇಕು. ನಿಮಗ್ ಅಭ್ಯಂತರ ಇಲ್ಲ ಅಂದ್ರೆ ನಾನ್ ತಿಳ್ಕೋಬಹುದಾ ನಿಮ್ ಜೊತೆ ಏನಾಗಿತ್ತು ಅಂತ? ಯಾರಾದ್ರೂ ನಿಮ್ ನಂಬಿಕೆನ ಮುರಿದ್ರ, ಇಲ್ಲ ನೀವ್ ಯಾರನ್ನ ಪ್ರೀತಿಸಿದ್ರು ಅವರು ಒಳ್ಳೆ ಮನುಷ್ಯ ಅಲ್ವಾ? ಹಾಗೆಲ್ಲ ಯಾವತ್ತೂ ಹೇಳ್ಬೇಡ. ಅವರೊಬ್ಬ ಸರ್ವಶ್ರೇಷ್ಠ ಮನುಷ್ಯ, ಮತ್ತೆ ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಮತ್ತೆ ನೀವು? ನನಗೆ ಗೊತ್ತೇ ಆಗ್ಲಿಲ್ಲ ನನಗೆ ಯಾವಾಗ ಅವ್ರ ಮೇಲೆ ಪ್ರೀತಿ ಹುಟ್ಟು ಅಂತ. ಹೇಗೆ ಗಾಳಿ ಬರೋದಕ್ಕೂ ಮೊದಲು ನಮಗ್ ಗೊತ್ತಿರಲ್ವಲ್ಲ ಅದ್ ಹೇಗೆ ನಮ್ಮ ಮನಸ್ಸನ್ನ ಮುಕ್ತಗೊಳಿಸುತ್ತೆ ಅಂತ, ಹಾಗೆ ಅದ್ ಹೇಗೆ ಮಳೆ ಬರೋದಕ್ಕೂ ಮೊದಲು ನಮ್ಗೆ ಗೊತ್ತೇ ಆಗಲ್ವಲ್ಲ ಹೇಗೆ ಆ ಮಳೆ ನೀರು ನಮ್ಮನ್ನ ಪೂರ್ತಿಯಾಗಿ ನೆನ್ಸುತ್ತೆ ಅಂತ, ಹಾಗೆ ಹಾಗೆ ಅವನ್ ಬಂದ ಹಾಗೆ ಬರ್ತಾನೆ ಹೋದ. ನನಗ್ ಹೇಗನ್ಸುತ್ತೆ ಅಂದ್ರೆ ನಮ್ಮಿಬ್ರ ಸಂಬಂಧ ಜನ್ಮ ಜನ್ಮಾಂತರದ್ದು ಅಂತ. ಇವತ್ತು ನಾವಿಬ್ರು ಜೊತೆಗಿಲ್ದೇ ಇರಬಹುದು, ಆದ್ರೆ ಇವತ್ತಿಗೂ ನಾನು ಅವನನ್ನ ಅಷ್ಟೇ ಪ್ರೀತಿಸ್ತೀನಿ. ನಾನು ಉಸಿರನ್ನೆಲ್ಲೋವರೆಗೂ ಪ್ರೀತಿಸ್ತೀನಿ. ಅವನನ್ನ ಭೇಟಿ ಮಾಡಿದ್ಮೇಲೆ ನನಗೆ ಪ್ರೀತಿಯ ಅರ್ಥ ಏನು ಅಂತ ಗೊತ್ತಾಯ್ತು, ನನ್ನ ಜೀವನದ ಅರ್ಥ ಗೊತ್ತಾಯ್ತು. ಈಗ ಹೇಗನ್ಸುತ್ತೆ ಅಂದ್ರೆ ನಾನು ಯಾವುದೇ ಸಮಸ್ಯೆಯನ್ನು ಬೇಕಾದ್ರೂ ಎದುರಿಸಬಹುದು ಅಂತ ಅವನ ಪ್ರೀತಿಯ ಜೊತೆ. ಮತ್ತೆ ಅವ್ರನ್ನ ಬಿಟ್ಟು ಯಾಕಿಲ್ಲಿಗೆ ಬಂದ್ರಿ? ಹೀಗನ್ಕೋ, ಅವನ ಸಂತೋಷಕ್ಕೆ ನಾನು ಅವನನ್ನ ಬಿಟ್ಟು ಬರ್ಬೇಕಾಯ್ತು ಅಂತ. ನಾನ್ ನಿನಗೆ ಮಾತು ಕೊಡ್ತೀನಿ ಗೌರಿ, ನಿನಗೆ ನಿನ್ನ ಪ್ರೀತಿ ಖಂಡಿತ ಸಿಗ್ಬೇಕು. ನಿನ್ನ ಮದುವೆ ಶಂಕರನ ಜೊತೆಲೆ ಆಗ್ಬೇಕು. ನನಗ್ ಗೊತ್ತಿಲ್ಲ ನೀವ್ ಈ ಪ್ರಮಾಣನ ಹೇಗ್ ಪೂರ್ತಿ ಮಾಡ್ತೀರಾ ಅಂತ, ಆದ್ರೆ ನನಗ್ ನಿಮ್ ಮೇಲೆ ಪೂರ್ತಿ ವಿಶ್ವಾಸ ಇದೆ ಭಾರ್ಗವಿ ಅಕ್ಕ. ಅಂದಾಗೆ ನನಗೂ ಗೊತ್ತಿಲ್ಲ ನಾನು ಈ ಪ್ರಮಾಣನ ಹೇಗ್ ಪೂರ್ತಿ ಮಾಡ್ತೀನಿ ಅಂತ, ಆದ್ರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಾರಾಯಣ ಇದ್ರಲ್ಲಿ ನನ್ನ ಜೊತೆಯಾಗಿರ್ತಾರೆ ಅಂತ. ನಾನು ನಿನ್ನ ಪ್ರತಿ ಕೆಲಸದಲ್ಲೂ ಜೊತೆಯಲ್ಲಿದ್ದೀನಿ ಭಾರ್ಗವಿ. ಈಗ ನಿನಗೆ ಮುಂದುವರಿಯೋದಕ್ಕೆ ಖಂಡಿತ ಒಂದು ಕಾರಣನೂ ಸಿಕ್ಕಿದೆ. ಯಾರು ನಿನ್ನನ್ನು ಹುಡುಕ್ತಿದಾರೋ ಹುಡುಕ್ಲಿ ಬಿಡು, ಎಷ್ಟು ಪ್ರಯತ್ನ ಪಡ್ತಿದಾರೋ ಪಡ್ಲಿ ಬಿಡು, ಸರಿಯಾದ ಸಮಯ ಬಂದಾಗ ನಿನ್ನ ಶ್ರೀನಿವಾಸ ನಿನ್ನನ್ನು ಖಂಡಿತ ಹುಡುಕ್ತಾನೆ. ಒಂದು ಉತ್ತಮವಾದ ವಿಶೇಷವಾದ ಉದ್ದೇಶ ಪ್ರಾರಂಭವಾಗಿದೆ ನಿನ್ನ ಸ್ನೇಹಿತೆ ಗೌರಿ ಜೊತೆ. ಈ ಭೇಟಿ ತುಂಬಾನೇ ಮುಖ್ಯವಾಗಿತ್ತು. ಇನ್ನು ಹಿಂದಿರುಗಿ ನೋಡ್ಲೇಬೇಡ, ಮುಂದುವರಿತಾ ಹೋಗ್ತಿರೋ ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಶ್ರೀ ಈ ಪ್ರಪಂಚಕ್ಕೆ ಪ್ರೀತಿನ ಅರ್ಥ ಮಾಡಿಸ್ಬೇಕು. ಹೇ ಮಹಾದೇವ, ನಿನಗೆ ಗೊತ್ತಿದೆ ನಾನು ಶ್ರೀನಿವಾಸನ ಎಷ್ಟು ಪ್ರೀತಿಸ್ತೀನಿ ಅಂತ. ಅವನನ್ನ ಪಡೆಯೋದು ನನ್ನ ಕನಸಾಗಿತ್ತು, ಮತ್ತೆ ಈಗ ಆ ನನ್ನ ಕನಸು ಈಗ ನನಸಾಗಿ ಬದಲಾಗಿದೆ. ಹಾಗೆ ಇದೇ ರೀತಿ ನಾನು ಅವನ ಪ್ರೀತಿನೂ ಪಡ್ಕೊಳಕ್ ಇಷ್ಟಪಡ್ತೀನಿ. ಅದಕ್ಕೆ ಏನ್ ಮಾಡಬೇಕು ಅಂತ ನಾನು ಯೋಚನೆನೂ ಮಾಡಿದ್ದೀನಿ. ನನ್ನ ಪ್ರಾರ್ಥನೆ ಇಷ್ಟೇ, ನಾನು ಏನ್ ಅಂದ್ಕೊಂಡಿದ್ದೀನೋ ಅದೆಲ್ಲ ಹಾಗೆ ನಡಿಬೇಕು. ರಾಜ್ಕುಮಾರಿ, ನೀವಿಷ್ಟು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಬಂದಿದ್ದೀರಲ್ಲ, ಏನಾದರೂ ವಿಶೇಷ ಇದೆಯಾ? ಇವತ್ತು ವಿಶೇಷವಾದ ದಿನ. ನೀವು ತುಂಬಾ ಖುಷಿಯಾಗಿದ್ದೀರಾ, ಅಂತದ್ದೇನ್ ವಿಶೇಷ ಇವತ್ತು? ನಾನು ಯಾಕೆ ಖುಷಿಯಾಗಿದ್ದೀನಿ ಅಂದ್ರೆ, ಶ್ರೀನಿವಾಸನ ಆಸೆ ಗೌರವ ಕೊಟ್ಟು ಅವರನ್ನ ಖುಷಿ ಪಡಿಸಿದ್ದೀನಿ. ಭಾರ್ಗವೀನ ಹುಡುಕ್ಬೇಕು ಅಂತಿದ್ರು, ನಾನು ನನ್ನ ಅತ್ಯುತ್ತಮ ಸೈನಿಕರನ್ನ ಕಳಿಸಿದ್ದೀನಿ. ನಾನೇನ್ ಬಯಸ್ತಿದ್ದೀನಿ ಅಂದ್ರೆ, ಹೇಗೆ ಅವರ ಆಸೆಗೆ ನಾನು ಗೌರವ ಕೊಟ್ಟಿದ್ದೀನೋ ಹಾಗೆ ಅವರು ನನ್ನ ಆಸೆನ ಪೂರ್ತಿ ಮಾಡಬೇಕು. ಆದ್ರೆ ನಿಮಗ್ ನಂಬಿಕೆ ಇದೆಯಾ
ಶ್ರೀನಿವಾಸ ನಿಮ್ ನಂಬಿಕೆನ ಸ್ವೀಕರಿಸ್ತಾರೆ ಅಂತ? ನಾನು ಭಾರ್ಗವಿನ ಹುಡುಕೋ ಆದೇಶ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ನನ್ನ ಮತ್ತೆ ಶ್ರೀನಿವಾಸರ ಸಂಬಂಧ ಮುಂದುವರಿಬೇಕು ಅಂತ, ಅವರನ್ನ ಸಂತೋಷ ಪಡಿಸ್ಬೇಕು ಅಂತ. ಇಲ್ಲಾಂದ್ರೆ ಭಾರ್ಗವಿ ಎಲ್ಲಿದ್ದಾಳೋ ಅದ್ಯಾವುದೂ ನನಗೆ ಬೇಕಾಗಿಲ್ಲ. ನಾನು ಭಾರ್ಗವಿ ವಿಷಯನ ಮುಂದೆ ಇಟ್ಕೊಂಡು ಶ್ರೀನಿವಾಸನ ಒಪ್ಪಿಸ್ಬೇಕಂತಿದ್ದೀನಿ. ಅದ್ಭುತ ರಾಜ್ಕುಮಾರಿ, ನಾವು ಇದನ್ನ ಯೋಚಿಸ್ತಿದ್ವಿ, ನೀವು ನಿಮ್ಮ ಶ್ರೇಷ್ಠ ರಕ್ಷಕರನ್ನ ಯಾಕೆ ಅವರನ್ನ ಹುಡುಕೋದಕ್ಕೆ ಕಳ್ಸಿದ್ರಿ ಅಂತ. ಆದ್ರೆ ಈಗೆಲ್ಲ ಅರ್ಥ ಆಯ್ತು, ಮತ್ ನನಗ್ ಪೂರ್ತಿ ನಂಬಿಕೆ ಇದೆ ನೀವು ಶ್ರೀನಿವಾಸನ್ ಪ್ರೀತಿನ ಗೆಲ್ತೀರಾ ಅಂತ. ಶ್ರೀನಿವಾಸನ ಪ್ರೀತಿ ಮಾತ್ರ ಅಲ್ಲ ರತ್ನ, ನಾನು ಇದನ್ನು ಖಾತ್ರಿ ಮಾಡ್ಕೋಬೇಕಾಗಿದೆ, ನನ್ನ ಶ್ರೀನಿವಾಸನ ಮಧ್ಯೆ ಯಾರು ಬರಬಾರ್ದು. ನನ್ ಮೇಲೆ ವಿಶ್ವಾಸ ಇಡು, ಎಲ್ಲ ಸರಿ ಹೋಗುತ್ತೆ. ನೀವ್ ನನಗ್ ಸಹಾಯ ಮಾಡೇ ಮಾಡ್ತೀರಾ ಅಂತ ನನಗ್ ಗೊತ್ತಿದೆ ಭಾರ್ಗವಿ ಅಕ್ಕ, ಆದ್ರೆ ನನಗ್ ಅಮ್ಮನ್ ಬಗ್ಗೆ ಚೆನ್ನಾಗ್ ಗೊತ್ತು, ಅವಳು ಯಾವತ್ತೂ ಒಪ್ಪಲ್ಲ. ನನಗ್ಯಾಕೋ ಅನ್ನಿಸ್ತಿಲ್ಲ ನಿಮ್ಮ ಈ ಯೋಚನೆ ನಿಮಗ್ ಫಲ ಕೊಡುತ್ತೆ ಅಂತ. ನನಗೆ ನಿನ್ ಭಾವನೆಗಳು ಅರ್ಥ ಆಗುತ್ತೆ ಗೌರಿ. ಅವರು ನನ್ನನ್ನು ಹಳ್ಳಿಯಿಂದ ತೆಗ್ದಾಕಿದ್ದಾರೆ ಅಲ್ವಾ, ಅದು ಕೇವಲ ನಾನ್ ಯಾರನ್ನ ನನ್ನ ಗಂಡ ಅನ್ಕೋತೀನೋ ಅವ್ರು ನನ್ ಜೊತೆ ಇಲ್ಲ ಅಂತ. ಆದ್ರೆ ಇದರರ್ಥ ಇದಂತೂ ಅಲ್ವಲ್ಲ, ಅವರಿಗೆ ಪ್ರೀತಿ ಮೇಲೆ ವಿಶ್ವಾಸನೇ ಇಲ್ಲ ಅಂತ, ಅಥವಾ ಅವರು ಪ್ರೀತಿಗೆ ವಿರುದ್ಧ ಅಂತ. ಗೌರಿ, ಪ್ರೀತಿಯ ಸಂಘರ್ಷನ ನಾವು ಪ್ರೀತಿಯಿಂದಾನೇ ಗೆಲ್ಬೇಕಾಗತ್ತೆ. ಅದಕ್ಕೆ ನಾನು ಅವ್ರ ಹತ್ರ ಹೋಗಿ ಅವ್ರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸ್ತೀನಿ, ನೀನು ಶಂಕರ್ನ ಪ್ರೀತಿಸ್ತಿದ್ಯಾ ಮತ್ತೆ ಅವನನ್ನೇ ಮದ್ವೆ ಆಗ್ಬೇಕು ಅಂತಿದ್ಯಾ ಅಂತ. ನನಗ್ ನಂಬಿಕೆ ಇದೆ ಅವ್ರು ಇದಕ್ ಖಂಡಿತ ಒಪ್ಕೊಳ್ತಾರೆ ಅಂತ, ಯಾಕಂದ್ರೆ ಪ್ರೀತಿ ಅನ್ನೋದೆಂತ ಭಾಷೆ ಅಂದ್ರೆ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ನೀವು ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ನೀವೆಲ್ಲ ಪಶ್ಚಿಮದ ಕಡೆ ಹೋಗಿದ್ರಿ ಅಲ್ವಾ? ಹೌದು ರಾಜಕುಮಾರ, ನಾವು ಅದೇ ದಾರಿಲಿ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದು ತಲುಪಿದ್ದೀವಿ. ಬಹುಶಃ ದಾರಿ ಹುಡುಕೋದ್ರಲ್ಲಿ ತಪ್ಪು ಮಾಡಿದ್ದೀವಿ ಅನ್ಸುತ್ತೆ. ತಪ್ಪು ಮಾಡ್ಬಿಟ್ರ? ನೀವೆಲ್ಲ ಏನ್ ಮಾಡ್ತಿದ್ದೀರಾ ಇಲ್ಲಿ? ನೀವು ಉತ್ತರದ ಕಡೆ ಹೋಗಿದ್ರಿ ಅಲ್ವಾ? ನಾವು ಉತ್ತರದ ಕಡೆನೇ ಹೋಗಿದ್ವಿ ರಾಜ್ಕುಮಾರ, ಆದ್ರೆ ದಾರಿ ತಪ್ಪಿದ್ವಿ. ನನಗೆ ಅನ್ನಿಸ್ತಾ ಇದೆ ನಾನು ನಿಮ್ಮಂತ ಮೂರ್ಖರಿಗೆ ಕೆಲಸ ಒಪ್ಪಿಸಿ ತಪ್ಪು ಮಾಡಿಬಿಟ್ಟೆ ಅಂತ. ಈ ವಾಸು ಮತ್ತೆ ಅವನ ಸೈನಿಕರು ಯಾವ ಕೆಲ್ಸಕ್ಕೂ ಬರಲ್ಲ. ಇವರೆಲ್ಲರೂ ಇಲ್ಲಿವರೆಗೂ ಅಲ್ಲಲ್ಲೇ ಸುತ್ತಾಡ್ಕೊಂಡು ಇಲ್ಲೇ ನಿಂತಿದ್ದಾರೆ. ಇವ್ರು ಹೇಗ್ ಹುಡುಕ್ತಾರೆ ಭಾರ್ಗವಿನ? ತಾಳ್ಮೆ ಇಟ್ಕೋ ಗೋವಿಂದರಾಜ, ವಾಸುಗೆ ನಾವು ಅವನನ್ನ ಹಿಂಬಾಲಿಸ್ತಾ ಇದ್ದೀವಿ ಅಂತ ಗೊತ್ತಾಗ್ಲೇಬಾರ್ದು. ಇಲ್ಲಾಂದ್ರೆ ನಾನು ನನ್ನ ಮಗಳ ಹತ್ರ ತಲುಪೋದಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ವಾಸು ಬಗ್ಗೆ ಗೊತ್ತಿರೋ ಹಾಗೆ ಭಾರ್ಗವಿನ ಹುಡುಕೋದ್ರಲ್ಲಿ ಅವನ ಸಿಟ್ಟು ಅವನ ತಲೆನ ಕೆಡಿಸ್ಬಿಡುತ್ತೆ, ಅದು ನಮ್ಗೆ ಉಪಯೋಗನೇ ಆಗತ್ತೆ. ನನ್ನ ಮಗಳು ಭಾರ್ಗವಿ ಈಗ ಅವಳು ಎಲ್ಲೇ ಇದ್ರು ಅವಳನ್ನ ಹುಡುಕೋದಿಕ್ಕೆ ವಾಸು ನನಗೆ ಸಹಾಯ ಮಾಡೇ ಮಾಡ್ತಾನೆ. ಅಮ್ಮ ಏನಾದ್ರೂ ಒಪ್ಕೊಳ್ದೇ ಇದ್ರೆ? ಹಾ ಭಾರ್ಗವಿ ಅಕ್ಕ, ನೀವ್ ಏನ್ ಮಾಡಕ್ ಹೊರಟಿದಿರೋ ಆ ಯೋಜನೆ ಅದು ವ್ಯತಿರಿಕ್ತನೂ ಆಗ್ಬಹುದಲ್ವಾ? ಅಕಸ್ಮಾತ್ ಅಮ್ಮ ನಮ್ಗೆ ಕೆಲ್ಸದ ಜೊತೆ ಜೊತೆಗೆ ಊರಿಂದನೂ ಹೊರಗ್ ಹಾಕ್ಬಿಟ್ರೆ? ಒಂದ್ ವೇಳೆ ಅವ್ರೇನಾದ್ರೂ ನನ್ ಮಾತು ಒಪ್ಲಿಲ್ಲ ಅಂದ್ರೆ ಆಗ ನಿಮ್ಗೆ ನಾನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಹಾಗಿರಿ ನೀವು. ಆದ್ರೆ ಒಂದ್ ವೇಳೆ ಅವ್ರೇನಾದ್ರೂ ಒಪ್ಪಿದ್ರೆ ಆಗ ನೀನು ಮತ್ತೆ ಶಂಕರ ನಿಮ್ಮಿಬ್ರು ಇಡೀ ಜೀವನ ಜೊತೆಯಲ್ಲಿ ಕಳಿಬಹುದು. ಮತ್ತೆ ನೀನ್ ಹೇಳಿದ್ದೆ ಅಲ್ವಾ, ನಮ್ಮಿಬ್ರು ನೋವು ಒಂದೇ ಆಗಿರೋದ್ರಿಂದ ನಾವ್ ಸಖಿಯರು ಅಂತ. ತನ್ನ ಪ್ರೀತಿನ ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ನಾನು ಅದನ್ನ ಪ್ರತಿ ಕ್ಷಣ ಅನುಭವಿಸ್ತಾ ಇದ್ದೀನಿ. ಮತ್ತೆ ನನಗೆ ನೀನು ಆ ದುಃಖನ ಅನುಭವಿಸೋದು ಇಷ್ಟ ಇಲ್ಲ. ನನಗೊಂದು ಅವಕಾಶ ಕೊಡು ಅವ್ರ ಜೊತೆ ಮಾತಾಡೋದಕ್ಕೆ. ನನ್ ತಲೆಲಿ ಬರೀ ಭಯ ಇದೆ ಭಾರ್ಗವಿ ಅಕ್ಕ, ಆದ್ರೆ ನನ್ ಮನ್ಸಲ್ಲಿ ವಿಶ್ವಾಸ, ನಿಮ್ ಮೇಲೆ ತುಂಬಾನೇ ವಿಶ್ವಾಸ ಇದೆ. ನಿಮಗ್ ಯಾವ್ದು ಸರಿ ಅನ್ಸುತ್ತೋ ನೀವ್ ಅದನ್ನೇ ಮಾಡಿ.
ನಿಮ್ ಪ್ರೀತಿ ಪವಿತ್ರವಾದದ್ದು ಅಂತ ನನಗೆ ಗೊತ್ತು. ನನಗೆ ಪೂರ್ತಿ ವಿಶ್ವಾಸ ಇದೆ, ನಿನಗೆ ನಿನ್ನ ಪ್ರೀತಿ ನಿನ್ನ ಶಂಕರ ಖಂಡಿತ ಸಿಗ್ತಾನೆ. ನಾನು ಮೊದಲನೇ ಪ್ರಹರದ ಪೂಜೆ ಆರಂಭ ಆಗೋದ್ರೊಳಗೆ ಹಿಂತಿರುಗ್ತೀನಿ. ಈಗ ನೀವು ಬೇಗ ಮನೆಗೆ ಹೋಗಿ, ಸರಿನಾ? ಹೊರಡಿ ಹೊರಡಿ. ಹೇ ನಾರಾಯಣ, ಇದು ನನ್ನ ಜೀವನದ ಅತಿ ದೊಡ್ಡ ಸವಾಲು ಅನ್ಸುತ್ತೆ. ನಾನು ಗೌರಿ ಮತ್ತೆ ಶಂಕರನನ್ನ ಒಂದ್ ಮಾಡ್ತೀನಿ ಅಂತ ಆಶಿಸ್ತೀನಿ. ಇದೆಲ್ಲ ಏನು ಪದ್ಮಾವತಿ? ಅದು ಇದೆಲ್ಲ ನಿಮ್ಗೋಸ್ಕರ ಶ್ರೀನಿವಾಸ. ನಾನು ನಿಮ್ಮನ್ನ ಏನೋ ಕೇಳ್ಬೇಕಾಗಿತ್ತು, ಬನ್ನಿ. ಶ್ರೀನಿವಾಸ, ನೀವ್ ಅವತ್ ಹೇಳಿದ್ರಲ್ಲ ನಮ್ಮ ಸ್ನೇಹ ಸಂಬಂಧನ ಸ್ವೀಕಾರ ಮಾಡೋದಕ್ಕೆ ನಿಮಗ್ ಸಮಯ ಹಿಡಿಯುತ್ತೆ ಅಂತ. ಅದಕ್ಕೆ ನಾನ್ ಅಂದ್ಕೊಂಡೆ ನಾವ್ಯಾಕೆ ಈ ಅರಮನೆಯಿಂದ ಎಲ್ಲಾದ್ರೂ ದೂರ ಹೋಗ್ಬಾರ್ದು, ಸ್ವಲ್ಪ ಸಮಯ ಏಕಾಂತದಲ್ಲಿ ಜೊತೆಗ್ ಕಳೆದ್ರೆ ಒಬ್ರನ್ನೊಬ್ರು ನಾವು ಚೆನ್ನಾಗ್ ತಿಳ್ಕೊಬಹುದು, ಅರ್ಥನೂ ಮಾಡ್ಕೋಬಹುದು, ಮತ್ತೆ ನಮ್ಮ ಸಂಬಂಧನೂ ಮುಂದುವರಿಸಬಹುದು ಅಲ್ವಾ? ನಾನು ನಿನಗೆ ಒಂದು ವಿಷಯ ಹೇಳಿದ್ದೆ ಪದ್ಮಾವತಿ, ಎಲ್ಲಿವರೆಗೂ ಭಾರ್ಗವಿ ಸುರಕ್ಷಿತವಾಗಿದ್ದಾಳೋ ಕ್ಷೇಮವಾಗಿದ್ದಾಳೋ ಅಂತ ಗೊತ್ತಾಗೋವರೆಗೂ ನನಗೆ ಖಂಡಿತವಾಗ್ಲೂ ಮನಸ್ಸಿರೋದಿಲ್ಲ ಅಂತ. ನಂಗೊತ್ತಿದೆ, ಅದಕ್ಕೆ ತಾನೇ ನಾನು ನಿಮ್ ಹೆಂಡತಿಯಾಗಿ ಧರ್ಮನು ಪಾಲಿಸಿದೀನಿ, ನಿಮ್ಮ ಕೋರಿಕೆನ ಗೌರವಿಸಿದೀನಿ, ಭಾರ್ಗವಿನ ಹುಡುಕಕ್ಕೆ ಸೈನಿಕರನ್ನ ಕಳಿಸಿದೀನಿ. ನೀವು ನನ್ನ ಬಯಕೆಗೆ ಗೌರವ ಕೊಡಲ್ವಾ? ಸ್ವಲ್ಪ ದಿನಗಳ ಕಾಲ ಏಕಾಂತದಲ್ಲಿ ಕಳೆಯಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಭಾರ್ಗವಿ ಬಗ್ಗೆ ಏನಾದ್ರೂ ವಿಷಯ ತಿಳಿದಿದ ತಕ್ಷಣ ನಾವು ಹಿಂತಿರುಗಿ ಬಂದ್ಬಿಡೋಣ. ಸರಿ, ಆದ್ರೆ ಭಾರ್ಗವಿ ಬಗ್ಗೆ ವಿಷಯ ತಿಳಿದ ಕೂಡಲೇ ನಾವು ಹಿಂದಿರುಗಿ ಬರಬೇಕು. ಖಂಡಿತವಾಗ್ಲು, ನಾನು ಹೊರಡು ತಯಾರಿ ಮಾಡ್ತೀನಿ. ನಾವೀಗ ಹೋಗ್ತಿರೋ ಜಾಗ ಇದೆಯಲ್ಲ, ತುಂಬಾ ಸುಂದರವಾದ ಜಾಗ ಅದು. ಅಲ್ಲಿಂದ ಹಿಂತಿರುಗೋ ಮನಸ್ಸೇ ಆಗಲ್ಲ. ನೀವೇ ನೋಡಿ, ನನ್ಗನ್ಸುತ್ತೆ ನಿಮ್ಗೂ ಆ ಜಾಗ ತುಂಬಾ ಇಷ್ಟ ಆಗತ್ತೆ. ನನಗ್ ವಿಶ್ವಾಸ ಇತ್ತು ಶ್ರೀನಿವಾಸ, ನಾನ್ ನಿಮ್ಮನ್ನ ಒಪ್ಪಿಸ್ತೀನಿ ಅಂತ. ಭಾರ್ಗವಿ ಬಗ್ಗೆ ಯಾವ ಸುದ್ದಿನೂ ಬರಲ್ಲ, ಅದಕ್ಕೆ ನಾವು ಹಿಂತಿರುಗೋದು ಇಲ್ಲ. ನೀವು ನನ್ನವರು ಶ್ರೀನಿವಾಸ, ಯಾವಾಗ್ಲೂ ನೀವು ನನ್ನವರೇ ಆಗಿರ್ತೀರ. ಭಾರ್ಗವಿಗೆ ನಿಮ್ ಜೀವನದಲ್ಲಿ ಯಾವ ಜಾಗನೂ ಇಲ್ಲ. ನಾನು ನಿಮ್ ಹತ್ರ ಕೇಳ್ಕೊಳ್ತಿದ್ದೀನಿ, ನೀವು ಗೌರಿ ಮತ್ತೆ ಶಂಕರನ ಮದ್ವೆಗೆ ಸಹಾಯ ಮಾಡಿ. ನೋಡಿ ಹಳ್ಳಿ ಜನರೇ, ಈ ಹುಡುಗಿ ನಮ್ಮ ಹಳ್ಳಿ ಮಕ್ಕಳನ್ನ ಹೇಗೆ ಹಾಳು ಮಾಡ್ತಿದ್ದಾಳೆ ಅಂತ. ಇವಳ ಸ್ವಂತ ಗಂಡ ಇವಳನ್ನ ಬಿಟ್ಟು ಹೊರಟು ಹೋಗಿದ್ದಾನೆ, ಅದಕ್ಕೆ ಇವಳು ಇಲ್ಲಿಗ್ ಬಂದಿದ್ದಾಳೆ. ಹೇ ಅಗ್ನಿ ದೇವ, ನಾನು ದೃಢವಾಗಿ ಹೇಳ್ತಿದ್ದೀನಿ, ನಮ್ಮ ಈ ಸಂಬಂಧ ಜನ್ಮ ಜನ್ಮಾಂತರದ್ದು.